ಇಪ್ಪತ್ತು ವರ್ಷಗಳಿಂದ ಹಸಿದು ಎಪ್ಪನೆ ಅಂತ ಹಣ್ಣು ಬೆಸೆದುಕೊಂಡಿರುವ ಈ ಭಾವನೆಗಳ ದೇಹಕ್ಕೆ ಇಲ್ಲಂತಾಗಿದೆ. ಯಾವಾಗ ನನಗೆ ತೃಪ್ತಿ, ನನ್ನ ಜನ್ಮದ ರಾಸನ ಕಿವಿ ಆರಿದಾಗ ನನಗೆ ತೃಪ್ತಿ. ನನ್ನ ಅಣ್ಣ ತಮ್ಮರಿಂದ ದೂರ ಮಾಡಿ ನನ್ನನ್ನು ಕಾಡಿನಲ್ಲಿ ಅನಾಥನಾಗಿ ಬೆಳೆದಂತ ಮಾಡಿದ ಆ ಬೇಟೆ ಯಾರನ್ನು ಅವನ ಕರುಳುಗಳನ್ನೇ ಕತ್ತರಿಸಿ ಹಾಕಿ ನನ್ನ ಕೊರಳಿಗೆ ಹೂ ಮಾಲೆಯಾಗಿ ಮಾಡಿಕೊಂಡಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಸರಿಯೋ ಮರೆಯೋ ಅದೇ ಹೇ ಸರ್ ಬೇಗ ನಡೀಲಿ ಈ ಊರು. ಈ ಊರಲ್ಲಿ ಮೊದವೇರಿದ ದೇವೇಗೌಡ ನಮ್ಮ ಓಣನಿದ್ದಾನೆ. ಅವನು ನಮ್ಮೊಂದಿಗೆ ಸ್ನೇಹ ಮಾಡಿ ತನ್ನ ಕಾರ್ಯಗಳನ್ನು ಮಾಡಿಸಿಕೊಳ್ಳುತ್ತಿದ್ದಾನೆ. ಅವನಿಂದ ಬರಬೇಕಾದ 5 ಕೋಟಿ ಬಾಕಿ ಹಣ ಇನ್ನೂ ಬಂದಿಲ್ಲ. ಅದು ಏನಂತ ತಲೆಯಲ್ಲಿ ನಡೆದರೆ ಅವನು ಏನಾದರೂ ನಗರ ಮಾಡಿದರೆ ಅವನ ಪ್ರಾಣವನ್ನು ತೆಗೆದುಕೊಳ್ಳೋಣ. ಚಳಿಯಿನ